ನನ್ನ ಹೆಸರು ದಿಲೀಪ್ ಸಾಬ್ ಬಿ ಅಂತೇಳಿ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತಿ ದೊಡ್ಡಳ್ಳಾರ್ತಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಚಿಕ್ಕವಾರ್ತಿ ಗ್ರಾಮ ಅಂತ ಇದೆ. ಆ ಗ್ರಾಮದಲ್ಲಿ ಬೋರದೇವನ ದೇವಸ್ಥಾನ ಇದೆ. ಬೋರದೇವನ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತೆ. ಇಲ್ಲಿ ಭಾಳಷ್ಟು ಬಿಸಿಲು, ಜನ ಎಲ್ಲ ಹೊರಗಡೆ ನಿಂತಿರೋದು ನೋಡಿ ಯಾಕೆ ನಾನು ಇಲ್ಲಿ ಗಿಡಗಳು ಹಾಕಬಾರ್ದು, ಆಮೇಲೆ ಇಲ್ಲಿ ಇದು ವೃತ್ತಾಕಾರವಾಗಿ ಒಂದು ದಿಬ್ಬು ಥರ ಇದೆ, ಇದು ದಿಬ್ಬು ಥರ ಇರೋದ್ರಿಂದ ವೃತ್ತಾಕಾರವಾಗಿ ಟ್ರೆಂಚಸ್ಸನ್ನು ಮಾಡಿಸಿ ಅದು ನೀರು ಮಳೆ ನೀರನ್ನು ಸಂಗ್ರಹಿಸಬೇಕು, ಅದ್ರ ಜೊತೆಗೆ ಗಿಡಗಳನ್ನು ಬೆಳೆಸಬೇಕು. ಬೆಳೆಸೋದ್ರಿಂದ ಮುಂದಿನ ಒಂದು 3-4 ವರ್ಷದಲ್ಲಿ ಇಲ್ಲಿ ಬರೋ ಪ್ರವಾಸಿಗಳಾಗ್ಬೋದು, ಭಕ್ತಾದಿಗಳಾಗ್ಬೋದು, ಬಂದಾಗ ಅವರಿಗೆ ನಿಲ್ಲಲಿಕ್ಕೆ, ಕೂತ್ಕೊಳ್ಳೋಕ್ಕೆ ನೆರಳಿನ ವ್ಯವಸ್ಥೆ ಆಗುತ್ತಲ್ಲ. ಆ ಉದ್ದೇಶದಿಂದ ಇಲ್ಲಿ ನಮ್ಮ ಇಂಜಿನಿಯರ್ ಕರ್ಕೊಂಡು ಈ ಪ್ಲೇಸಿಗೆ ಬಂದಾಗ ಇಲ್ಲಿ ಮಾಡೋಣ ಸರ್ ನಾವು ಇಲ್ಲಿ ಅಂತೇಳಿದ್ವಿ. ಆವಾಗ ನೀವು ಇದು ಪ್ಲ್ಯಾನ್ ರೆಡಿ ಮಾಡಿ ಸರ್ ಅಂತೇಳಿದೆ. ಎಸ್ಟಿಮೇಟ್ ಯಾವ ಥರ ಮಾಡಬೇಕು, ಯಾವ ಥರ ಟ್ರೆಂಚಸ್ ಎಷ್ಟು ಅಡಿ ಇರಬೇಕು, ಲೇಬರ್ ಎಷ್ಟು ಬೇಕಂತೇಳಿ ನಾವು ಚರ್ಚೆ ಮಾಡಿದ್ವಿ. ಕಂಟ್ರೋಲ್ ಟ್ರೆಂಚ್ ಅಂತಂದರೆ 5 ಮೀಟರ್ ಉದ್ದ, 1 ಮೀಟರ್ ಅಗಲ, 2 ಅಡಿ ಆಳ. ಇದೊಂದು ಒಂದು ಟ್ರೆಂಚ್ ಸರ್. ಇದು ಈ ಒಂದು ಒಂದು ಗುಣಿಯಲ್ಲಿ 2,500 ಲೀಟರ್ ನೀರು ನಿಲ್ಲುತ್ತೆ. 2,500 ನೀರು ನಿಂತಾಗ ಇಲ್ಲೊಂದು ಗಿಡ ಇಡ್ತೀವಿ. ಆ ಗಿಡಗಳು, ಆ ಗಿಡ ಇಟ್ಟೋದ್ರಿಂದ ಇದು ಸತತ ಒಂದು ಸಾರಿ ಮಳೆ ಬಂದು ಗುಣಿ ತುಂಬಿದ್ರೆ 3 ತಿಂಗಳು 2 ತಿಂಗಳು ನೀರು ತ್ಯಾವಾಂಶ ಇರುತ್ತೆ. ನಮಗೆ ನೀರು ಮತ್ತೆ ಹಾಕೋಂಗಿಲ್ಲ. ನಾವು ಅರಣ್ಯ ಇಲಾಖೆಯವ್ರನ್ನ ಕೇಳ್ಕೊಂಡ್ವಿ, ನೀವು ಗಿಡ ಕೊಟ್ಟರೆ ನಾವು ಇಲ್ಲಿ ಗಿಡ ಬೆಳೆಸ್ತೀವಿ ಅಂತೇಳಿ. ಅವರು ಸಹ ಕೆಲವು ಸ್ವಲ್ಪ ಗಿಡ ಕೊಟ್ಟರು. ಗಿಡ ಕೊಟ್ಟೋದ್ರಿಂದ ನಾವು ಅವ್ರ ಗಿಡಗಳು ಹಾಕಿ ಹೊರಗಡೆ ಪರ್ಚೇಸ್ ಮಾಡಿದ್ವಿ. ನಾವು ಆಲ್ರೆಡಿ ಹುಣಸೆ, ಬೇವು, ಹೊಂಗೆ ಪ್ರದೇಶಕ್ಕೆ ಹೊಂದುವಂಥ ಗಿಡಗಳನ್ನ ಹಾಕಿದ್ದೀವಿ. ಬೋರೇದೇವ ದೇವಸ್ಥಾನ ಒಂದು ಪವಿತ್ರವಾದ ಸ್ಥಳ ಆಗಿರೋದ್ರಿಂದ ಇಲ್ಲಿ ಲೇಬರು ಸಹ ಖುಷಿಯಿಂದ ಕೆಲಸ ಮಾಡ್ತಾರೆ. ನಮ್ಗೆ ಉದ್ಯೋಗ ಕಾತ್ರ ಕೆಲಸ ಮಾಡೋದ್ರಿಂದ ನಮಗೇನು ತೊಂದರೆ ಇಲ್ಲ ಸರ್. ಒಳ್ಳೆ ನಮಗೆ ಒಳ್ಳೆ ಒಂದು ಇದಾಗಿದೆ ಸರ್, ನಮಗೆ ಹೆಲ್ಪ್ ಆಗಿದೆ. ಕೋವಿಡಿಂದ ನಮಗೆ ಕೆಲಸ ಇಲ್ಲದ ಮನೆಯಲ್ಲೆಲ್ಲ ಭಾಳ ಜನ ಇದ್ವಿ ಸರ್. ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ ಸರ್, ಕೆಲಸ ಕೊಟ್ಟು. ಭಾಳ ಸಂತೋಷವಾಗಿದೆ ಸರ್. ಇನ್ನು ಹಿಂಗೆ ಜೀವನದಕ್ಕೆ ಹಿಂಗೆ ಕೊಟ್ಟರೆ ಕಷ್ಟ ಮಾಡ್ಕೊಂಡು ಹಿಂಗೆ ದುಡಿತೀವಿ ಸರ್. ಅದ್ರಾಗೆ ಇವತ್ತು 3,110 ಗಿಡಗಳನ್ನು ಬೆಳೆಸಿದ್ದೀವಿ. ಮತ್ತು ಕಳೆದ ಇನ್ನೂ ಒಂದು 2-3 ತಿಂಗಳಲ್ಲಿ ಇನ್ನೂ ಒಂದು 5,000 ಗಿಡಗಳು ಬೆಳೆಸಬೇಕು ಅನ್ನೋದು ನಮ್ಮ ಆಶಯ. ಇದರಿಂದ ನಮ್ಮ ಸತತವಾಗಿ ಚಳ್ಳಕೆರೆ ತಾಲೂಕು ಬರ ಅನ್ನೋದು ಹೋಗ್ಬಿಟ್ಟು ಇನ್ನು ಇದೇ ಥರ ಕೆಲಸ ಇದೆಲ್ಲ ಮುಗಿದ್ರೆ ನಮ್ಮ ದೊಡ್ಡಳ್ಳಾರ್ತಿ ಗ್ರಾಮ ಮತ್ತು ಚಳ್ಳಕೆರೆ ತಾಲೂಕಿನ ಒಂದು ಫಾರೆಸ್ಟ್ ಏರಿಯಾ, ಒಂದು ಅರಣ್ಯ ಪ್ರದೇಶ ಆಗಿಬಿಟ್ಟು ಮಳೆ ಹೆಚ್ಚು ಬೀಳುವಂಥ ಕಾಮಗಾರಿಗಳನ್ನು ಸತತವಾಗಿ ರೈತರು ಇಲ್ಲಿ ಕೂಲಿಕಾರರು ಸತತವಾಗಿ ಕೆಲಸ ಮಾಡ್ತಾಯಿದ್ದಾರೆ. 2020-21 ಸತತವಾಗಿ ಬರ್ತಾಯಿದ್ದಾರೆ. ಇವಾಗಲೂ ನೋಡಿ, ಇವಾಗಲೂ ಎಲ್ಲರೂ ಕಂಪಲ್ಸರಿ ಬಂದು ಅಟೆಂಡ್ ಮಾಡ್ತಾಯಿದ್ದಾರೆ. ಈ ಕಾಮಗಾರಿ ಬಹಳ ಚೆನ್ನಾಗಿ ರೈತರಿಗೆ ಇಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ.